ಅದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಪ್ರತಿಷ್ಠಿತ ಉದ್ಯಾನವನ. ಆ ಉದ್ಯಾನವನದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗಾಗಿ ಆಟವಾಡಲು ಪುಟಾಣಿ ರೈಲು ನಿರ್ಮಾಣ ಮಾಡಲಾಗಿದೆ. ಆದರೆ ಆ ರೈಲಿನ ಅವ್ಯವಸ್ಥೆ ನೋಡಿದರೆ ನಿಜಕ್ಕೂ ಬೇಸರ ಮೂಡಿಸುತ್ತದೆ. ಹಾಗಿದ್ದರೆ ಯಾವುದು ಆ ಉದ್ಯಾನವನ ಅಂತೀರಾ? ಈ ಸ್ಟೋರಿ ನೋಡಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆ ಆವರಣದಲ್ಲಿ ಮಕ್ಕಳ ಮನರಂಜನೆಗಾಗಿ ಪುಟಾಣಿ ರೈಲು ಸ್ಥಾಪನೆ ಮಾಡಲಾಗಿದೆ. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಆ ರೈಲು ಹಾಳಾಗಿ ಹೋಗಿದೆ. ಹೌದು, ಮಕ್ಕಳಿಗೆ ರೈಲಿನ ಅನುಭವ ನೀಡುವ ಮೂಲಕ ಮನರಂಜನೆಗಾಗಿ ನಿರ್ಮಾಣ ಮಾಡಿರುವ ಪುಟಾಣಿ ರೈಲು ಅವ್ಯವಸ್ಥೆಯ ಆಗರವಾಗಿದೆ. ಸೀಟ್ ಹರಿದು ಹೋಗಿದ್ದು ಸಂಪೂರ್ಣ ತುಕ್ಕು ಹಿಡಿಯುವ ಸ್ಥಿತಿಯಲ್ಲಿದ್ದರೂ ಕೂಡ ಯಾವುದೇ ರೀತಿ ಕಾಳಜಿ ಮಾಡದೆ ಕಣ್ಣು ಮುಚ್ಚಿ ಕುಳಿತಿರುವುದು ಆಡೋಣ ಬಾ ಕೆಡಿಸೋಣ ಬಾ ಎಂಬಂತಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಉದ್ಯಾನವನ ಬಾಗಿಲು ಹಾಕಲಾಗಿತ್ತು. ಆದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವುದು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂತಾಗಿದೆ. ದುಡ್ಡು ಏನೇ ಖರ್ಚು ಮಾಡ್ತಾರೆ ನಿಜ, ಆದರೆ ನಿರ್ವಹಣೆ ಕೊರತೆಯಿಂದ ಹಾಳಾಗಿ ಹೋಗುತ್ತಿದ್ದು ಖರ್ಚು ಮಾಡಿದ ಹಣ ಅನಾವಶ್ಯಕವಾಗಿ ಪೋಲಾಗಿ ಹೋಗುತ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಜರುಗಿಸಬೇಕಿದೆ. ಇವತ್ತು ಹುಬ್ಳಿ ಧಾರವಾಡನಾಗ ಗ್ಲಾಸ್ ಹೌಸ್ ಅಂತ ಐತಲ್ಲ, ಆ ಗ್ಲಾಸ್ ಹೌಸ್ ಒಳಗೆ ಬೆಳಿಗ್ಗೆ ಎದ್ದು ಜನ ವಾಕಿಂಗ್ ಬರ್ತಾರೆ, ಮತ್ತು ಮಕ್ಕಳು ಭಾನುವಾರ ಬುಧವಾರ ಅಲ್ಲಿ ಆಟ ಆಡಲಿಕ್ಕೆ ಬರ್ತಿದ್ರು. ಇವತ್ತು ಅಲ್ಲಿ ಒಂದು ಟ್ರೈನ್ ಇದೆ, ಆ ಟ್ರೈನ್ ಫುಲ್ ಜಾಮ್ ಹಿಡಿದಿದೆ. ಅಲ್ಲಿ ಇದ್ದಂಥ ಒಂದು ಏನು ಕಾಮಗಾರಿಕೆ ಇದೆ ಅಲ್ಲ, ಅದು ಸ್ವಚ್ಛತೆ ಇಲ್ಲ, ಗಲೀಜು ವಾತಾವರಣ ಇದೆ. ಇದು ಮಹಾನಗರ ಪಾಲಿಕೆ ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದು ಸ್ವಚ್ಛತೆಯನ್ನು ಮಾಡಬೇಕು. ಮತ್ತು ಎಚ್ ಡಿ ಎಮ್ ಸಿ ಅವರು ಏನು ಮಾಡ್ತಾರೆ ಅಂದರೆ ಅಲ್ಲಿ ವಾಕಿಂಗ್ ಮಾಡೋರಿಗೆ 10 ರೂಪಾಯಿ ತೊಗೊತಾರೆ. ಅದು ಸ್ವಚ್ಛತೆ ಮತ್ತು ಸಾರ್ವಜನಿಕ ಒಳ್ಳೆಯ ರೀತಿ ಕಾಪಾಡಿಕೊಂಡು ಹೋಗುವಂಥ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಅದನ್ನು ಮಾಡುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ನಾವು ಮಹಾನಗರ ಪಾಲಿಕೆಗೆ ವಿನಂತಿ ಮಾಡ್ಕೊತೀವಿ.